ಬೆಳಿಗ್ಗೆ ಎದ್ದ ತಕ್ಷಣ ಈ 5 ಸಂಕೇತಗಳು ಏನಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆದಂತೆ, ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ನೀವು ಧನವಂತರಾಗುತ್ತೀರ ಎಂಬ ಸೂಚನೆಯನ್ನು ಮಹಾಲಕ್ಷ್ಮೀ ದೇವಿಯು ನೀಡುವ ಸಂಕೇತಗಳು ಇದಾಗಿದೆ. ಈ 5 ಸಂಕೇತಗಳು ನಿಮ್ಮ ಜೀವನದಲ್ಲೂ ಕೂಡ ಬರಬಹುದು. ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಕುಬೇರರಾಗುವುದು ಖಚಿತವಾಗುತ್ತೆ. ಬನ್ನಿ ಹಾಗಾದರೆ, ಈ 5 ಸಂಕೇತಗಳು ಯಾವುದು, ಯಾವ ರೀತಿಯ ವಸ್ತುಗಳನ್ನು ಅಥವಾ ಸಂಕೇತಗಳನ್ನು ನಾವು ನೋಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೀವು ಬೆಳಿಗ್ಗೆ ಎದ್ದಾಗ ಕೆಲವೊಂದು ಶುಭ ಸಂಕೇತ ಹಾಗೂ ಅಶುಭ ಸಂಕೇತಗಳನ್ನು ನೋಡ್ತಾ ಇರ್ತೀರ, ಆದರೆ ಇದರ ಬಗ್ಗೆ ನಿಮಗೆ ಹೆಚ್ಚಾಗಿ ತಿಳಿದಿರುವುದಿಲ್ಲ. ಅದರ ಜೊತೆಗೆ ಈ ರೀತಿಯಾಗಿ ಏನಾದರೂ ವಸ್ತುಗಳನ್ನು ನೀವು ಕಂಡಿದ್ದೇ ಆದಲ್ಲಿ ನಿಮಗೆ ಆ ದಿನವೆಲ್ಲ ಶುಭ ಫಲಗಳು ಸಿಗುತ್ತೆ, ಜೊತೆಗೆ ಆದಷ್ಟು ಬೇಗನೆ ನೀವು ಧನವಂತರಾಗ್ತೀರ. ಅದರಲ್ಲಿ ಮೊದಲನೆಯದಾಗಿ, ನೀವು ಬೆಳಿಗ್ಗೆ ಎದ್ದಾಗ ತೆಂಗಿನಕಾಯಿ ಹಾಗೂ ಬಿಳಿ ಅಂಶವನ್ನು ಏನಾದರೂ ನೋಡಿದ್ದೇ ಆದಲ್ಲಿ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶವನ್ನು ಮಾಡ್ತಿದ್ದಾಳೆ ಎಂಬ ಸಂಕೇತವನ್ನು ನೀಡುತ್ತೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ಆದಷ್ಟು ಬೇಗ ಯಶಸ್ಸಿನ ದಾರಿ ಅನ್ನೋದು ನಿಮಗೆ ಸಿಗುತ್ತೆ. ಎಲ್ಲ ರೀತಿಯಲ್ಲೂ ಶುಭ ಫಲಗಳನ್ನು ನೀವು ಕಾಣಬಹುದು ಎನ್ನುವ ಸೂಚನೆಯನ್ನು ಈ 2 ವಸ್ತುಗಳು ನೀಡುತ್ತೆ. ತೆಂಗಿನಕಾಯಿ ಹಾಗೂ ಬಿಳಿ ಅಂಶ ಕಂಡರೆ ಬಹಳನೇ ಒಳ್ಳೆಯದು. ಇನ್ನು 2ನೆಯದಾಗಿ, ನಮ್ಮ ಮನೆ ಹತ್ತಿರ ಅಥವಾ ನಮ್ಮ ಮನೆಯ ಆವರಣಕ್ಕೆ ಏನಾದರೂ ಗೋಮಾತೆ ಬಂದರೆ ನಾವು ಓಡಿಸುತ್ತೇವೆ. ಆದರೆ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಎಲ್ಲಿಂದಲೋ ಬಂದಂತಹ ಹಸು ಏನಾದರೂ ನಿಮ್ಮ ಮನೆಯ ಆವರಣದಲ್ಲಿ ಬೆಳೆದಿರತಕ್ಕಂತಹ ಗಿಡಗಳನ್ನು ಏನಾದರೂ ತಿಂದರೆ, ಹುಲ್ಲನ್ನು ಏನಾದರೂ ಮೇಯ್ದರೆ ವಿಶೇಷವಾದಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುವುದು ಖಚಿತ. ಗೋಮಾತೆ ಅಂದ್ರೇ ಮುಕ್ಕೋಟಿ ದೇವತೆಗಳನ್ನು ಒಳಗೊಂಡಿರುತ್ತೆ. ಮುಕ್ಕೋಟಿ ದೇವತೆಗಳು ಮನೆಯನ್ನು ಪ್ರವೇಶವನ್ನು ಮಾಡಿದೆ ಅಂದರೆ ಮಹಾಲಕ್ಷ್ಮೀ ದೇವಿಯ ಪ್ರವೇಶ ಕೂಡ ಅದರಲ್ಲಿ ಆಗಿರುತ್ತೆ. ಮಹಾಲಕ್ಷ್ಮೀ ನೀಡುವ ಸಂಕೇತಗಳಲ್ಲಿ ಗೋಮಾತೆ ಮನೆಗೆ ಬರುವ ಸಂಕೇತ ಕೂಡ ಒಂದಾಗಿದೆ. ಇನ್ನು 3ನೆಯದಾಗಿ, ಕನಸಿನಲ್ಲಿ ಏನಾದರೂ ಹಾವುಗಳು ಕಾಣಿಸಿಕೊಂಡರೆ ಎಷ್ಟೋ ಜನ ಭಯಭೀತರಾಗ್ತಾರೆ, ಆದರೆ ಹಾವುಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಬಿಳಿ ಬಣ್ಣದ ಹಾವುಗಳು ಅಥವಾ ಗೋಧಿ ಬಣ್ಣದ ಹಾವುಗಳು ಏನಾದರೂ ಕನಸಿನಲ್ಲಿ ಕಂಡಿದ್ದೇ ಆದಲ್ಲಿ ಆದಷ್ಟು ಬೇಗನೆ ಜೀವನದಲ್ಲಿ ನೀವು ಕುಬೇರರಾಗುವ ಸೂಚನೆಯನ್ನು ಮಹಾಲಕ್ಷ್ಮೀ ದೇವಿಯು ನೀಡುವುದಾಗಿದೆ. ಕನಸಿನಲ್ಲಿ ಹಾವುಗಳು ಬಂದರೆ, ಅದರಲ್ಲೂ ಬಿಳಿ ಬಣ್ಣದ ಹಾಗೂ ಗೋಧಿ ಬಣ್ಣದ ಹಾವುಗಳು ಬಂದರೆ ನೀವು ಮಹಾಲಕ್ಷ್ಮೀ ದೇವಿಗೆ ಕೃಪೆಗೆ ಪಾತ್ರರಾಗಿದ್ದೀರಿ ಎಂಬ ಸೂಚನೆಯನ್ನು ಇದು ನೀಡುತ್ತೆ. ಇನ್ನು 4ನೆಯದಾಗಿ, ನೀವು ಬೆಳಿಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಅಥವಾ ಪ್ರಯಾಣವನ್ನು ಏನಾದರೂ ಮಾಡ್ತಿರಬೇಕಾದ್ರೆ ನಿಮ್ಮ ಬಲಭಾಗದಿಂದ ಏನಾದರೂ ನಾಯಿ, ಕೋತಿ ಅಥವಾ ಪಕ್ಷಿಗಳು ಏನಾದರೂ ಬಂದರೆ ಆ ದಿನವೆಲ್ಲ ಅದ್ಭುತವಾದಂತಹ ಫಲಗಳನ್ನು ಕಡಿತೀರ. ವಿಶೇಷವಾಗಿ ಮುಂದಿನ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ನೀಡುವ ಸಂಕೇತ ಇದಾಗಿದೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆದಷ್ಟು ಬೇಗ ನೀವು ಧನವಂತರಾಗುತ್ತೀರಿ ಎಂಬ ಸೂಚನೆಯನ್ನು ಇದು ನೀಡುತ್ತೆ. ನಾಯಿ ಎಂದರೇ ಶ್ರೀ ಕಾಲಭೈರವೇಶ್ವರ ಸ್ವಾಮಿ. ಅದೇ ರೀತಿಯಾಗಿ ಕೋತಿ ಹಾಗೂ ಪಕ್ಷಿಗಳು ಏನಾದರೂ ಬಲಭಾಗದಿಂದ ಕಂಡು ಬಂದರೆ ಅದ್ಭುತವಾದಂತಹ ಫಲಗಳನ್ನು ನೀವು ಕಾಣಬಹುದು. ಇನ್ನು 4ನೆಯದಾಗಿ, 5ನೆಯದಾಗಿ, ನೀವು ಬೆಳಿಗ್ಗೆ ಎದ್ದು ಮನೆಯಿಂದ ಹೊರಬಂದ ತಕ್ಷಣ ಮುತ್ತೈದೆಯರು ಅಂದರೆ ಸುಮಂಗಲಿಯರು ಏನಾದರೂ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ರಂಗೋಲಿ ಹಾಕುವಂತೆ ಅಥವಾ ಮನೆಯ ಅಂಗಳವನ್ನು ಸ್ವಚ್ಛವನ್ನು ಮಾಡುವಂತೆ ಏನಾದರೂ ಕಂಡರೆ ಮಹಾಲಕ್ಷ್ಮೀ ದೇವಿಯ ಪ್ರವೇಶ ನಿಮ್ಮ ಮನೆಗೆ ಆಗುತ್ತದೆ ಎಂಬ ಸೂಚನೆಯನ್ನು ನೀಡುತ್ತೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನದ ಮೇಲೆ ಆಗಿದೆ ಎಂಬ ಸೂಚನೆಯನ್ನು ಇದು ನೀಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 5 ಸಂಕೇತಗಳು ಏನಾದರೂ ನೀವು ಬೆಳಿಗ್ಗೆ ಎದ್ದಾಗ ಕಂಡರೆ ಮಹಾಲಕ್ಷ್ಮೀ ದೇವಿ ನಿಮ್ಮ ಜೀವನಕ್ಕೆ ಪ್ರವೇಶವನ್ನು ಮಾಡ್ತಾಳೆ, ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ. ಆ ತಾಯಿಯ ಅನುಗ್ರಹದಿಂದ ನೀವು ಆದಷ್ಟು ಬೇಗ ಧನವಂತರಾಗುವುದು ಖಚಿತ. ಅದರಲ್ಲೂ ಮುಖ್ಯವಾಗಿ ತೆಂಗಿನಕಾಯಿ, ಬಿಳಿ ಅಂಶ ಏನಾದರೂ ಬೆಳಗ್ಗೆ ಎದ್ದ ತಕ್ಷಣ ಕಂಡರೆ, ಗೋಮಾತೆ ಏನಾದರೂ ಮನೆಗೆ ಪ್ರವೇಶವನ್ನು ಮಾಡಿ ನಮ್ಮ ಮನೆ ಸುತ್ತಮುತ್ತ ಇರತಕ್ಕಂತಹ ಗಿಡವನ್ನು ತಿಂದರೆ, ಕನಸಿನಲ್ಲಿ ಬಿಳಿ ಹಾವು ಹಾಗೂ ಗೋಧಿ ಬಣ್ಣದ ಹಾವುಗಳು ಕಂಡರೆ, ಜೊತೆಗೆ ನಾಯಿ, ಕೋತಿ ಹಾಗೂ ಪಕ್ಷಿಗಳು ಬಲಭಾಗದಲ್ಲಿ ಏನಾದರೂ ಕಂಡು ಬಂದರೆ, ಕೊನೆಯದಾಗಿ ಮುತ್ತೈದೆಯರು ಅಥವಾ ಸುಮಂಗಲಿಯರು ಮನೆಯ ಅಂಗಳವನ್ನು ಸ್ವಚ್ಛ ಮಾಡಬೇಕಾದರೆ ಅಥವಾ ವಿಶೇಷವಾಗಿ ಕೆಂಪು ಬಟ್ಟೆಯನ್ನು ಧರಿಸಿಕೊಂಡು ಏನಾದರೂ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಬೆಳಗ್ಗೆ, ಇವತ್ತು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆದಂತೆ ಖಚಿತ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.